नमस्कार मक्कळे सीएलि शिक्षण संस्थे केके आंग्ल माध्यम सीबीएसई शाले चिक्कोडी प्रीतिया एल्ला ऐदने तरगतिय विद्यार्थिगळिगे कन्नड विषयद आन्लैन तरगतिगे स्वागत मक्कळे नावु ईगागले ऐदने तरगतिगे संबंधिसिदंते पद्यपाठ नाल्कु ಗೂಡಿನಿಂದ ಬಾನಿನೆಡೆಗೆ ಈ ಒಂದು ಪದ್ಯವನ್ನು ನೋಡ್ತಾ ಇದ್ವಿ ಹಾಗೂ ಈ ಒಂದು ಪದ್ಯವನ್ನು ಬರೆದಂತಹ ಕವಿಯ ಹೆಸರು ಪ ಗು ಸಿದ್ದಾಪುರ ಇವರ ಒಂದು ಕಿರು ಪರಿಚಯವನ್ನು ನಾವು ಈಗಾಗಲೇ ನೋಡಿದ್ವಿ ಇದಾದ ನಂತರ ಮಕ್ಕಳೇ ಈ ಒಂದು ಪದ್ಯವನ್ನು ನಾವೇನು ಮಾಡಿದ್ವಿ ಒಂದು ಸಲ ಓದಿದ್ವಿ ಆನಂತರ ಇದರ ಒಂದು ಸಂಪೂರ್ಣ ವಿವರಣೆಯನ್ನು ನಾವು ಇಂದಿನ ಒಂದು ಅವಧಿಯಲ್ಲಿ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಮಕ್ಕಳೇ ಈಗಾಗಲೇ ನಾವು ಈ ಒಂದು ಪದ್ಯದ ಸಾರಾಂಶವನ್ನು ನೋಡೋದಾದರೆ ಇಲ್ಲಿ ತಾಯಿ ಹಕ್ಕಿ ಹಾಗೂ ಮರಿ ಹಕ್ಕಿಯ ನಡುವೆ ನಡೆಯತಕ್ಕಂತಹ ಸಂಭಾಷಣೆಯನ್ನು ಇಲ್ಲಿ ಪ ಗು ಸಿದ್ದಾಪುರ ಇವರು ಈ ಒಂದು ಪದ್ಯದಲ್ಲಿ ಹೇಳಿರ್ತಕ್ಕಂಥದ್ದ ನಾವು ಕಾಣ್ತೀವಿ ಇಲ್ಲಿ ತಾಯಿ ಹಕ್ಕಿ ಅಂದರೆ ತಾಯಿ ಹಕ್ಕಿ ಮರಿ ಹಕ್ಕಿನ ಏನು ಮಾಡಿರ್ತಾರೆ ಜೋಪಾನವಾಗಿ ಗೂಡಿನಲ್ಲಿ ಕೂಡ ಹಾಕ್ಕೊಂಡು ನಂತರ ಅದು ದೊಡ್ಡದಾದ ನಂತರ ಏನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ ಮರಿ ಹಕ್ಕಿ ಹೊರಗಡೆ ಹೋಗ್ಬಿಡುತ್ತೆ ಹೊರಗಡೆ ಹೋದಾಗ ಅಲ್ಲಿ ಸುತ್ತಮುತ್ತ ನೋಡ್ತಕ್ಕಂತಹ ಒಂದು ಅಲ್ಲಿ ಸುತ್ತಮುತ್ತ ಯಾವ್ಯಾವ ವಸ್ತುಗಳು ಕಾಣ್ತವಲ್ಲ ಅದನ್ನೆಲ್ಲ ನೋಡಿದ ನಂತರ ಅದಕ್ಕೆ ಸ್ವರ್ಗದಲ್ಲಿ ಸುಖದಷ್ಟು ಕಂಡಷ್ಟು ಅನುಭವ ಆಗುತ್ತೆ ಆ ಒಂದು ಅನುಭವವನ್ನು ತಾಯಿಯ ಜೊತೆ ಹಂಚಿಕೊಳ್ಳುತ್ತೆ ಈ ಒಂದು ಸಂದರ್ಭವನ್ನು ನಾವು ಈ ಪದ್ಯದಲ್ಲಿ ಕಾಣ್ತಾ ಇದ್ದೀವಿ ಮಕ್ಕಳೇ ಅರ್ಥ ಆಯ್ತಲ್ಲ ಹಾಗಾದರೆ ಈ ಒಂದು ಸಂಪೂರ್ಣ ವಿವರಣೆಯನ್ನು ನಾವು ಇಲ್ಲಿ ತಿಳಿತಾ ಹೋಗೋಣ ಹಾಗಾದರೆ ಒಂದೊಂದಾಗಿ ನಾವು ಪದ್ಯ ಭಾಗವನ್ನು ಅಂತಂದರೆ ಇಲ್ಲಿರ್ತಕ್ಕಂತಹ ಪದ್ಯ ಭಾಗವನ್ನು ಸಂಪೂರ್ಣ ವಿವರಣೆಯೊಂದಿಗೆ ನಾವು ಇಲ್ಲಿ ತಿಳಿತಾ ಹೋಗೋಣ ಗೂಡಿನಿಂದ ಬಾನಿನೆಡೆಗೆ ಹಕ್ಕಿ ಹಾರಿತು ಅಂತಂದರೆ ಗೂಡಿನಿಂದ ಗೂಡು ಅಂತಂದರೆ ಮರಿ ಹಕ್ಕಿ ವಾಸ ಮಾಡ್ತಕ್ಕಂತಹ ಒಂದು ಸ್ಥಳ ಅಂತಂದರೆ ಇಲ್ಲಿ ಪದಗಳ ಅರ್ಥವನ್ನು ಸಹ ನಾವಿಲ್ಲಿ ಗಮನಿಸ್ತಾ ಹೋಗೋಣ ಮಕ್ಕಳೇ ಪದಗಳ ಅರ್ಥ ಇಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥ ಗೂಡು ಹಾಗಾದರೆ ಗೂಡು ಅಂತಂದರೆ ಏನು ಮಕ್ಕಳೇ ಹಕ್ಕಿಗಳ ವಾಸದ ನೆಲೆ ಅಂತಂದರೆ ಹಕ್ಕಿಗಳು ವಾಸ ಮಾಡ್ತಕ್ಕಂತಹ ಒಂದು ಜಾಗ ಹಾಂ ನಾವು ಎಲ್ಲಿ ವಾಸ ಮಾಡ್ತೀವಿ ಮನೆಗಳಲ್ಲಿ ವಾಸ ಮಾಡ್ತೀವಿ ಪ್ರಾಣಿ ಪಕ್ಷಿಗಳು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವು ಕೆಲವು ಗುಹೆಗಳಲ್ಲಿ ವಾಸ ಮಾಡ್ತವೆ ಹಾಂ ಈಗ ಯಾವುದು ಪಕ್ಷಿಗಳು ಮರದಲ್ಲಿ ವಾಸ ಮಾಡ್ತವೆ ಅದಕ್ಕೆ ವಾಸದ ನೆಲೆ ವಾಸಸ್ಥಳ ಹಾಂ ವಾಸ ಮಾಡ್ತಕ್ಕಂತಹ ಸ್ಥಳ ಅದನ್ನು ನಾವು ವಾಸಸ್ಥಳ ನೆಲೆ ಗೂಡು ಅಂತ ನಾವು ಕರಿತೀವಿ ಆವಾಸ ಇವೆಲ್ಲ ವಾಸ ಮಾಡ್ತಕ್ಕಂಥ ಒಂದು ಜಾಗ ಸ್ಥಳ ಹಕ್ಕಿಗಳ ಒಂದು ವಾಸದ ನೆಲೆಯನ್ನು ನಾವು ಗೂಡು ಅಂತ ಕರಿತೀವಿ ಗೂಡಿನಿಂದ ಬಾನಿನೆಡೆಗೆ ಹಕ್ಕಿ ಹಾರಿತು ಬಾನು ಅಂತಂದರೆ ಏನು ಮಕ್ಕಳೇ ಆಕಾಶ ಯಾವುದು ಬಾನು ಅಂತಂದರೆ ಆಕಾಶ ಆ ಗೂಡಿನಿಂದ ಅಂದರೆ ಒಂದು ಮರದಲ್ಲಿ ಗೂಡು ಮಾಡಿಕೊಂಡಂತಹ ಒಂದು ಹಕ್ಕಿ ಬಾನಿನೆಡೆಗೆ ಹಾರುತ್ತೆ ಯಾವುದು ಬಾನು ಅಂತಂದರೆ ಬಾನು ಅಂದರೆ ಆಕಾಶ ಗೂಡಿನಿಂದ ಬಾನಿನೆಡೆಗೆ ಹಕ್ಕಿ ಹಾರಿತು ಹಕ್ಕಿ ಏನು ಮಾಡ್ತಾ ಇದೆ ತನ್ನ ಒಂದು ವಾಸಸ್ಥಳವನ್ನು ಬಿಟ್ಟು ಆಕಾಶದಲ್ಲಿ ಹಾರಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಆಕಾಶದಲ್ಲಿ ಹಾರಾಡ್ತಾ ಇದೆ ಅದು ಯಾವ ರೀತಿ ಹಾರಾಡುತ್ತೆ ಮಕ್ಕಳೇ ಹಾಂ ಆ ಒಂದು ಹಕ್ಕಿ ಹಾರಾಡಬೇಕಾದ್ರೆ ನೀವು ನೋಡಿರ್ತೀರಿ ಯಾವ ರೀತಿ ಹಾರಾಡುತ್ತೆ ಅದರಲ್ಲಿರ್ತಕ್ಕಂತಹ ರೆಕ್ಕೆ ಅಂದರೆ ರೆಕ್ಕೆ ಬಡಿದು ಹಕ್ಕಿ ಮೇಲಕ್ಕೇರಿತು ಅಂತಂದರೆ ಅದರಲ್ಲಿರ್ತಕ್ಕಂತಹ ರೆಕ್ಕೆ ಆ ರೆಕ್ಕೆಗಳನ್ನು ಬಡಿತಾ ಏನು ಅದು ನೀವು ನೋಡಿರ್ಬೋದು ರೆಕ್ಕೆ ಹಾರಾಡಬೇಕಾದ್ರೆ ಏನು ಮಾಡ್ತಾ ಇರುತ್ತೆ ಆ ಒಂದು ರೆಕ್ಕೆಗಳ ಸಹಾಯದಿಂದ ಬಡ್ಕೋತ ಬಡಿದು ಅಂತಂದರೆ ಮೇಲೆ ಕೆಳಗೆ ಆ ಗರಿಗಳನ್ನು ಅದರಲ್ಲಿರ್ತಕ್ಕಂತಹ ರೆಕ್ಕೆಗಳನ್ನು ಅಲುಗಾಡಿಸ್ತಾ ಮೇಲೆ ಕೆಳಗೆ ಈ ರೀತಿ ಹಾರಾಡಿಸ್ತಾ ಏನು ಮಾಡುತ್ತೆ ಮೇಲಕ್ಕೆ ಇರುತ್ತೆ ಅಂದರೆ ಮೇಲಕ್ಕೆ ಹೋಗುತ್ತೆ ಎಲ್ಲಿಗೆ ಹೋಗುತ್ತೆ ಮೇಲಕ್ಕೆ ಅಂದರೆ ಆಕಾಶದಲ್ಲಿ ಹಾರಾಡ್ತಾ ಇದೆ ರೆಕ್ಕೆ ಬಡಿದು ಹಕ್ಕಿ ಮೇಲಕ್ಕೆ ಏರಿತು ರೆಕ್ಕೆಯನ್ನು ಬಡ್ಕೊಳ್ತಾ ಅದು ಆಕಾಶದ ಎತ್ತರಕ್ಕೆ ಹಾರ್ತಾ ಇದೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಆನಂತರ ಮಕ್ಕಳೇ ಅದು ಅಷ್ಟೇ ಅಲ್ಲ ಗೂಡಿನಿಂದ ಅಂದರೆ ಈ ಒಂದು ಪದ್ಯದಲ್ಲಿ
ಇದು ಈ ಒಂದು ಪ್ಯಾರದಲ್ಲಿ ನಾವು ಕಾಣ್ತಕ್ಕಂಥದ್ದೇನು, ಹಕ್ಕಿ ತನ್ನ ಗೂಡಿನಿಂದ ಆಕಾಶದ ಎತ್ತರಕ್ಕೆ ತನ್ನಲ್ಲಿರ್ತಕ್ಕಂತಹ ಒಂದು ದೇಹದಲ್ಲಿರ್ತಕ್ಕಂಥ ರೆಕ್ಕೆಯನ್ನು ಬಡಿದುಕೊಂಡು ಬಡಿದುಕೊಂಡು ಆಕಾಶದ ಎತ್ತರಕ್ಕೆ ಹಾರಾಡ್ತಾ ಇದೆ. ಬಡಿದು ಬಡಿದು ಮೇಲಕ್ಕೇರ್ತು. ಮೇಲಕ್ಕೇರಿದ ನಂತರ ಏನು ಮಾಡುತ್ತೆ? ಅಷ್ಟಕ್ಕೆ ಸುಮ್ಮನೆ ಇದ್ದ ಮಕ್ಕಳೇ ಇಲ್ಲ. ಆಗ ಏನು ಮಾಡ್ತು? ಮೇಲೆ ಮೇಲಕ್ಕೇರಿ ಹಕ್ಕಿ ಅಂತಂದರೆ ಮೇಲಕ್ಕೆ 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 ಹೋಗ್ತಾ ಹೋಗ್ತಾ ಹಕ್ಕಿ ಏನು ಮಾಡ್ತು? ಮೇಲಕ್ಕೆ ಹೋದಂಗೆ ಹೋದಂಗೆ ಅದು ಕೆಳಗಿರ್ತಕ್ಕಂಥ ಎಲ್ಲ ಸ್ಥಳಗಳನ್ನು ಏನು ಮಾಡುತ್ತೆ? ವೀಕ್ಷಣೆ ಮಾಡುತ್ತೆ. ಅಂದರೆ ಅಲ್ಲಿರ್ತಕ್ಕಂತಹ ಮೇಲಕ್ಕೆ ಹೋದಂಗೆ ಸುಮ್ಮನೆ ಇರ್ತಿರೋ ಮಕ್ಕಳೇ, ನಾವೇ ಹೊರಗಡೆ ಹೋದಾಗ ಏನು ಮಾಡ್ತೀವಿ? ಒಂದೇ ಕಡೆ ನೋಡ್ತಿರ್ತೀವ? ಇಲ್ಲ, ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ವಸ್ತುಗಳನ್ನು ನಾವು ನೋಡ್ತಿರ್ತೀವಿ. ಅದೇ ರೀತಿ ಆ ಒಂದು ಹಕ್ಕಿಗೂ ಬಹಳಷ್ಟು ಕುತೂಹಲ. ಎಂಥ ಕುತೂಹಲ? ಹಾಗಾದರೆ ನಾನು ಹೊರಗೆ ಬಂದಿದ್ದೀನಿ, ನನಗೆ ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇದ್ದೀನಿ, ನಾನು ಭಾಳ ಎತ್ತರಕ್ಕೆ ಆಕಾಶದ ಎತ್ತರಕ್ಕೆ ಹಾರಾಡ್ತಾ ಇದ್ದೀನಿ, ಹಾಗಾದರೆ ಕೆಳಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನೋಡಬೇಕಲ್ಲ ಅಂತ ಅದಕ್ಕೆ ಆಸೆ ಆಯಿತು. ಆಗ ಅದು ಏನು ಮಾಡುತ್ತೆ? ಮೇಲೆ ಮೇಲಕ್ಕೇರಿ ಹಕ್ಕಿ ಕೆಳಗೆ ನೋಡಿತು. ಅಂತಂದರೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಹಕ್ಕಿ ಹೋದಂಗೆ ಹೋದಂಗೆ ಏನು ಮಾಡುತ್ತೆ? ಅಲ್ಲಿರ್ತಕ್ಕಂತಹ ಸುತ್ತಮುತ್ತಲಿರ್ತಕ್ಕಂಥ ಕೆಳಗಡೆಯನ್ನು ಕೆಳಗಡೆಯಲ್ಲಿರ್ತಕ್ಕಂಥ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡುತ್ತೆ. ಆಗ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಿದಾಗ ಅದಕ್ಕೆ ಏನೇನು ಕಾಣಿಸುತ್ತೆ ಮಕ್ಕಳೇ? ಆ ಮೇಲಕ್ಕೆ ಹೋದಂಗೆ ಹೋದಂಗೆ ಏನು ಮಾಡ್ತು? ಅಲ್ಲಿರ್ತಕ್ಕಂತಹ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಅದು ನೋಡ್ತಕ್ಕಂಥ ಕುತೂಹಲ ಹೆಚ್ಚಾಯಿತು. ಆ ನಾನು ಮೇಲಕ್ಕೆ ಹೋಗ್ತಾ ಇದ್ದೀನಿ, ಆದರೆ ಕೆಳಗಡೆ ಏನೋ ಒಂದು ರೀತಿ ಕಾಣಿಸ್ತಾ ಇದೆಯಲ್ಲ, ಹಾಗಾದರೆ ಏನೇನು ಕಾಣಿಸ್ತಾ ಇದೆ ಅಂತ ಅದಕ್ಕೆ ಬಹಳಷ್ಟು ಕುತೂಹಲ ಆಯಿತು. ಆಗ ಅದು ಏನು ನೋಡುತ್ತೆ ಮಕ್ಕಳೇ? ಹಳ್ಳ ಕೊಳ್ಳ ಹಸಿರು ಬೆಟ್ಟ ಕಂಡು ಹಾಡಿತು. ಅಂತಂದರೆ ಮೇಲೆ ಮೇಲಕ್ಕೇರಿ ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಅಲ್ಲಿರ್ತಕ್ಕಂತಹ ಎಲ್ಲ ಕೆಳಗಡೆ ಇರ್ತಕ್ಕಂಥ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಿತು. ಎಲ್ಲ ಕೆಳಗೆ ನೋಡುತ್ತೆ, ಕೆಳಗೆ ನೋಡಿದ ತಕ್ಷಣ ಅದಕ್ಕೆ ಏನು ಕಾಣಿಸುತ್ತೆ? ಹಳ್ಳ ಕೊಳ್ಳ ಹಸಿರು ಬೆಟ್ಟ. ಹಳ್ಳ ಕೊಳ್ಳ, ಹಾಗಾದರೆ ಹಳ್ಳ ಕೊಳ್ಳ, ಹಳ್ಳ ಕೊಳ್ಳ ಅಂತಂದರೆ ತಗ್ಗು ಕಣಿವೆ, ತಗ್ಗು ತಗ್ಗು ಕಣಿವೆ, ತಗ್ಗು ಅಥವಾ ಕಣಿವೆ, ಕಣಿವೆ ಅಥವಾ ತಗ್ಗು ಪ್ರದೇಶದ ಹಳ್ಳ ಕೊಳ್ಳಗಳು ನೋಡಿರ್ತೀರಲ್ಲ, ನೀರು ಹರಿತಕ್ಕಂಥದ್ದು ಹಳ್ಳ ಕೊಳ್ಳ ಈ ತಗ್ಗು ಕಣಿವೆಗಳನ್ನು, ಹಾಗೂ ಹಸಿರು ಬೆಟ್ಟ ಅಂತಂದರೆ ಹಸಿರು ಬೆಟ್ಟ, ಗಿಡ ಮರಗಳಿರ್ತಕ್ಕಂತಹ ಒಂದು ತುಂಬಿರ್ತಕ್ಕಂಥ ಒಂದು ಬೆಟ್ಟ ಯಾವುದು? ಹಸಿರು, ಹಸಿರು ಬೆಟ್ಟ, ಹಸಿರು ಬೆಟ್ಟ ಅಂತಂದರೆ ಗಿಡ ಮರಗಳಿರುವ ಗಿಡ ಮರಗಳಿರುವ ಬೆಟ್ಟ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಗಿಡ ಮರಗಳು ಎಲ್ಲಿರ್ತವೆ? ಹಾಂ, ಅತಿ ಹೆಚ್ಚಾಗಿ ಗಿಡ ಮರಗಳು ಇರ್ತಕ್ಕಂಥ ಒಂದು ಬೆಟ್ಟವನ್ನು ಹಸಿರು ಬೆಟ್ಟ ಅಂತ ಕರಿತೀವಿ. ಅದೇ ರೀತಿ ಬೆಟ್ಟ ಗುಡ್ಡ ಪರ್ವತ, ಹಾಂ, ಹಸಿರು ಬೆಟ್ಟ. ಆನಂತರ ಮಕ್ಕಳೇ ಇಲ್ಲಿ ಬೆಟ್ಟ ಗುಡ್ಡ ಪರ್ವತವನ್ನು ಎಲ್ಲ ನೋಡುತ್ತೆ. ಸುತ್ತಲೂ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ನೋಡಿ ಹಾಡ್ತಾ ಇದೆ. ಅಂತಂದರೆ ಮೇಲೆ ಮೇಲಕ್ಕೆ ಹೇರ್ದಂಗೆ ಹಕ್ಕಿ ಏನು ಮಾಡ್ತಾ ಇದೆ? ಕೆಳಗಡೆ ಇರ್ತಕ್ಕಂತಹ ಎಲ್ಲ ಒಂದು ವಸ್ತುಗಳನ್ನು ಅದು ಅಲ್ಲಿರ್ತಕ್ಕಂಥ ಎಲ್ಲ ಸ್ಥಳಗಳು ವಸ್ತುಗಳನ್ನು ಅದು ನೋಡ್ತಾ ಇದೆ. ಆ ನೋಡಿದಾಗ ಅದು ಸುಮ್ಮನೆ ಇರಲಿಲ್ಲ, ಅದಕ್ಕೆ ನೋಡಿದ ತಕ್ಷಣ ಕುತೂಹಲ ಜಾಸ್ತಿ ಆಯಿತು. ಇದೇನು ಇದೇನು ಅಂತ ಎಲ್ಲ ನೋಡ್ತು. ಹಾಗೆ ಆ ನೋಡಬೇಕಾದ್ರೆ ಯಾವ್ಯಾವ ವಸ್ತುಗಳು ಅದು ಕಾಣಿಸ್ತು, ಯಾವ್ಯಾವ ಸ್ಥಳಗಳನ್ನು ನೋಡ್ತು? ಹಳ್ಳ ಕೊಳ್ಳ ತಗ್ಗು ಕಡಿಮೆಯಿಂದ ಕೂಡಿರ್ತಕ್ಕಂಥ ಹಳ್ಳ ಕೊಳ್ಳಗಳನ್ನು ನೋಡ್ತು. ಆನಂತರ ಹಸಿರು ಬೆಟ್ಟ ಅಂದರೆ ಹಸಿರು ಬೆಟ್ಟ ಅಂದರೆ ಗಿಡ ಮರಗಳಿರ್ತಕ್ಕಂತಹ ಬೆಟ್ಟವನ್ನು ಅಲ್ಲಿ ನೋಡುತ್ತೆ. ಅದು ನೋಡಿದ ತಕ್ಷಣ ಅದನ್ನು ಅದನ್ನೆಲ್ಲ ನೋಡುತ್ತೆ, ಅದನ್ನೆಲ್ಲ ನೋಡಿ ಬಹಳ ಸಂತೋಷ ಆಗುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಏನು ಮಾಡುತ್ತೆ? ಹಾಡುತ್ತೆ. ಹಾಡಿದ ನಂತರ ಏನು ಮಾಡ್ತಾ ಮಕ್ಕಳೇ? ಏನು ಅಂದ ಏನು ಚಂದ ಗೂಡಿನ ಆಚೆಗೆ ಅಂತಂದರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ, ಏನು ಚಂದ ಈ ಸೌಂದರ್ಯದ ಸೊಬಗು ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಏನು ಮಾಡುತ್ತೆ? ಏನು ಅಂದ, ಏನು ಅಂದ ಯಾವುದಲ್ಲಿ? ಹಸಿರು ಬೆಟ್ಟ ಹಳ್ಳ ಕೊಳ್ಳ ಹಸಿರು ಬೆಟ್ಟ ಇವೆಲ್ಲವೂ ಸಹ ಅಂದ ಚಂದವಾಗಿ ಕಾಣ್ತಾ ಇದೆ. ಅದಕ್ಕೆ ಏನು ಅಂದ ಏನು ಚಂದ ಗೂಡಿನ ಆಚೆಗೆ ಅಂದರೆ ಅದು ಹೇಳ್ತಾ ಇದೆ, ಮರಿ ಹಕ್ಕಿ ಹೇಳ್ತಾ ಇದೆ, ಎಷ್ಟು ಚೆನ್ನಾಗಿದೆಯಲ್ಲಪ್ಪ ಇದೆಲ್ಲ ನೋಡೋದಕ್ಕೆ, ಎಷ್ಟು ಖುಷಿಯಾಗಿದೆ. ನೀವು ಸಹ ಯಾವಾಗ ಅಂದಿರ್ತೀರಿ ಮಕ್ಕಳೇ? ಅಂದರೆ ನೀವು ಯಾವುದೇ ವಸ್ತುಗಳನ್ನು ನೋಡಿರಲ್ಲ, ಅಂಥ ಒಂದು ಸ್ಥಳಗಳಿಗೆ ನೀವು ಹೋದಾಗ ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಿ? ಹಾಂ, ವಾ ಎಷ್ಟು ಚೆನ್ನಾಗಿದೆ, ವಾ ಬ್ಯೂಟಿಫುಲ್ ಅಂತ ಹೇಳ್ತೀರಿ.
ಅದೇ ರೀತಿ ಇದಕ್ಕೂ ಸಹ ಏನಾಗ್ತಾ ಇದೆ, ಮರಿ ಹಕ್ಕಿಗೆ ಎಷ್ಟು ಚೆನ್ನಾಗಿದೆಯಲ್ಲ, ಏನು ಅಂದ, ಏನು ಚಂದ, ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ನೋಡೋಕ್ಕೆ ಬಹಳಷ್ಟು ಕಣ್ಣು ಮನ ಸಾಲದು ಅಂತ ಏನು ಮಾಡ್ತಾ ಇದೆ, ಎಷ್ಟು ಚೆನ್ನಾಗಿದೆ ಇದು, ಈ ಅಂದವನ್ನು ನೋಡೋದಕ್ಕೆ, ಈ ಸೌಂದರ್ಯವನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಏನು ಅಂದ, ಏನು ಚಂದ, ಇದರ ಅಂದ ಏನು, ಇದ್ರ ಚಂದ ಏನು, ಆ ಗೂಡಿನಾಚಿಗೆ ಅಂತಂದರೆ ಗೂಡಿನಿಂದ ಹೊರಗಿರ್ತಕ್ಕಂತಹ ಎಲ್ಲದ ವಸ್ತುಗಳನ್ನು ನೋಡಿಬಿಟ್ಟು ಇದು ಮರಿ ಹಕ್ಕಿ ಎಷ್ಟು ಚೆನ್ನಾಗಿದೆ, ಇದರ ಅಂದ ಚಂದ ನೋಡೋದಕ್ಕೆ ಕಣ್ಮನ ಸಾಲದು ಅಂತ ಹೇಳ್ತಾ ಇದೆ. ಆ ನಂತರ ಗೂಡಿ ತೊರೆದು ಹಾರಬೇಕು ನಿತ್ಯ ಬಾನಿಗೆ ಅಂತಂದರೆ, ನಾನು ಹೌದು ನಾನು ಗೂಡಿನಲ್ಲೇ ಇದ್ದೆ, ಆ ಗೂಡಿನಲ್ಲೇ ನಾನು ನಮ್ಮ ತಾಯಿ ಊಟವನ್ನು ತಂದು ಕೊಡ್ತಾ ಇದ್ರು, ನಾನು ಅದರಲ್ಲೇ ಊಟ ಮಾಡಿ ಅಲ್ಲೇ ಇದ್ದೆ. ಆದರೆ ನಾನು ಗೂಡಿನ ಹೊರಗಡೆ ಬಿಟ್ಟು ಗೂಡಿನಿಂದ ಹೊರಗೆ ಬಂದಿದ್ದೀನಿ, ಆಕಾಶದ ಎತ್ತರಕ್ಕೆ ಹಾರಾಡ್ತಾ ಇದ್ದೀನಿ. ಆಕಾಶದ ಎತ್ತರಕ್ಕೆ ಹಾರಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನೋಡಿದ್ದೀನಿ, ಮೇಲ್ಮೇಲೆ ಹೋಗ್ತಾ ಇದ್ದೀನಿ, ಆಕಾಶದ ಎತ್ತರಕ್ಕೆ ಹಾರಾಡ್ತಾ ಇದ್ದೀನಿ ನಾನು. ನನಗೆ ರೆಕ್ಕೆ ಬಂದುಬಿಟ್ಟಿದೆ, ಅದಕ್ಕೆ ರೆಕ್ಕೆ ಬಂದಾಗ ತಾನೇ ಹಾರೋದಕ್ಕೆ ಸಾಧ್ಯ. ಅದು ರೆಕ್ಕೆ ಬಂದ ತಕ್ಷಣ ಹಾರಾಡ್ತಾ ಇದೆ, ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಗಮನಿಸ್ತಾ ಇದೆ. ಹಾಗಾದಾಗ ಇದೆಲ್ಲ ಎಷ್ಟು ನೋಡೋಕ್ಕೆ ಚೆನ್ನಾಗಿದೆ, ಗೂಡಿನಲ್ಲಾದರೆ ನಾನು ಅಲ್ಲೇ ಒಂದೇ ಕಡೆ ಕುಳಿತಿರ್ತೀನಿ, ಆದರೆ ಇಲ್ಲಿ ಬಂದಾಗ ಹಾರಾಡಿದಾಗ ಬಹಳಷ್ಟು ನನಗೆ ಅನುಭವ ಆಗ್ತಾ ಇದೆ ಅಂತ ಖುಷಿಯಿಂದ ಏನು ಮಾಡ್ತಾ ಇದೆ, ಏನು ಅಂದ, ಏನು ಚಂದ, ಎಷ್ಟೊಂದು ಸುಂದರವಾಗಿದೆಯಲ್ಲ, ಇದು ನೋಡೋಕ್ಕೆ ಬಹಳಷ್ಟು ಚೆನ್ನಾಗಿದೆ ಅಂತ ಏನು ಮಾಡ್ತಾ ಇದೆ, ಹೇಳ್ತಾ ಇದೆ. ಏನು ಅಂದ, ಏನು ಚಂದ, ಗೂಡಿನ ಆಚೆಗೆ ಅಂದರೆ ಗೂಡಿನ ಒಂದು ಹೊರಗಡೆ ಬಂದಿದೆಯಲ್ಲ, ಗೂಡಿನ ಆಚೆಗೆ, ಗೂಡಿನ ಆಚೆ ಅಂತಂದರೆ ಗೂಡಿನಿಂದ ಬಂದೆ ಹೊರಗಡೆ ಬಂದಿರತಕ್ಕಂಥದ್ದು, ಗೂಡಿನ ಆಚೆಗೆ ಎಷ್ಟು ಅಂದ ಚಂದ ತುಂಬಿಕೊಂಡಿದೆ ಅಂತ ಹೇಳ್ತಾ ಇದೆ. ಗೂಡು ತೊರೆದು ಹಾರಬೇಕು ನಿತ್ಯ ಬಾನಿಕೆ. ಹಾಂ, ಈ ಒಂದು ದಿನನಿತ್ಯ ನಾವು ಈ ರೀತಿ ಸ್ಥಳಗಳನ್ನು ನೋಡಬೇಕು ಅಂತಂದರೆ ನಾನೇನು ಮಾಡಬೇಕು, ನಿತ್ಯವಾಗಿ ನಾನು ದಿನನಿತ್ಯ ಅಂತಂದರೆ, ದಿನನಿತ್ಯ ಅಂತಂದರೆ ನಿತ್ಯ, ನಿತ್ಯ ಅಂತಂದರೆ ಪ್ರತಿನಿತ್ಯ ಅಥವಾ ಪ್ರತಿದಿನ ಯಾವಾಗಲೂ ಸಹ ನಾನು ಏನು ಮಾಡಬೇಕು, ಗೂಡನ್ನು ಬಿಟ್ಟು ನಾನು ಹೊರಗಡೆ ಬರಬೇಕು, ನಾನು ಸ್ವತಂತ್ರವಾಗಿ ಹಾರಾಡಬೇಕು, ನಾನು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು, ಎಲ್ಲ ಸ್ಥಳಗಳನ್ನು ನಾನು ನೋಡಬೇಕು, ಆ ಸೌಂದರ್ಯವನ್ನು ನಾನು ಕಣ್ಮನ್ನು ತುಂಬ್ಕೋಬೇಕು ಅಂತ ಏನು ಮಾಡ್ತಾ ಇದೆ, ಗೂಡು ತೊರೆದು ಅಂತಂದರೆ ನಾ ಆ ಗೂಡನ್ನು ಬಿಟ್ಟು, ತೊರೆದು ಅಂತಂದರೆ ಬಿಟ್ಟು, ಯಾವುದು ಮಕ್ಕಳೇ, ತೊರೆದು, ತೊರೆ ಅಂತಂದರೆ ಬಿಡು ಅಂತ, ಬಿಡು, ತ್ಯಜಿಸು, ಹಾಂ, ಅಲ್ಲಿಂದ ಬಿಟ್ಟು ಹೊರಗಡೆ ಬರ್ತಾ ಇದೆ, ಗೂಡನ್ನು ಬಿಟ್ಟು ಏನು ಮಾಡ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಗೂಡು ತೊರೆದು ಹಾರಬೇಕು ನಿತ್ಯ ಬಾನಿಗೆ ಅಂತಂದರೆ, ಗೂಡನ್ನು ಬಿಟ್ಟು ನಾನು ದಿನನಿತ್ಯ ಏನು ಮಾಡಬೇಕು, ನಿತ್ಯ ನಾನು ಯಾವಾಗಲೂ ಸಹ ನಾನು ಆಕಾಶದಲ್ಲಿ ಹಾರಾಡಬೇಕು. ಆಕಾಶದಲ್ಲಿ ಹಾರಾಡಿದಾಗ ತಾನೇ ನಾನು ಎಲ್ಲ ವಸ್ತುಗಳನ್ನು ನೋಡೋಕ್ಕೆ ಸಾಧ್ಯ, ಎಲ್ಲ ಸ್ಥಳಗಳನ್ನು ನೋಡೋಕ್ಕೆ ಸಾಧ್ಯ. ಹಾಂ, ಈ ಎಲ್ಲ ಪ್ರಕೃತಿಯ ಸೌಂದರ್ಯವನ್ನು ನಾನು ಗೂಡಿನಲ್ಲಿದ್ದಾಗ ನಾನು ಅನುಭವಿಸೋದು ಸಾಧ್ಯ ಇಲ್ಲ, ಗೂಡನ್ನು ಬಿಟ್ಟು ನಾನು ಹೊರಗೆ ಬಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಕೃತಿಯ ಸೌಂದರ್ಯವನ್ನು ನಾನು ಸವಿಬೋದು ಅಂತ ಇಲ್ಲಿ ಮರಿ ಹಕ್ಕಿ ಹೇಳ್ತಾ ಇದೆ. ಈ ಮರಿ ಹಕ್ಕಿ ಹೇಳೋದನ್ನು ಬಗ್ಗು ಸಿದ್ದಾಪುರ ಇವರು ಈ ಒಂದು ಪದ್ಯದ ಮೂಲಕ ವಿವರಣೆ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ, ಇದಿಷ್ಟು ಈ ಒಂದು ಅವಧಿಗೆ ಸಂಬಂಧಪಟ್ಟಂಥ ಒಂದು ವಿವರಣೆ. ಇದರ ಮುಂದುವರಿದ ಭಾಗವನ್ನು ನಾನು ಇನ್ನೊಂದು ಅವಧಿಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಮಕ್ಕಳೇ ಇದರ ಒಂದು ಪದ್ಯವನ್ನು ನಾವು ಮತ್ತೊಮ್ಮೆ ನೋಡ್ತಾ ಹೋಗೋಣ. ಗೂಡಿನಿಂದ ಬಾನಿನೆಡೆಗೆ ಹಕ್ಕಿ ಹಾರಿತು, ರೆಕ್ಕೆ ಬಡಿದು ಬಡಿದು ಹಕ್ಕಿ ಮೇಲಕ್ಕೇರಿತು. ಗೂಡಿನಿಂದ ಬಾನಿನೆಡೆಗೆ ಹಕ್ಕಿ ಹಾರಿತು, ರೆಕ್ಕೆ ಬಡಿದು ಬಡಿದು ಹಕ್ಕಿ ಮೇಲಕ್ಕೇರಿತು. ಮೇಲ ಮೇಲಕ್ಕೇರಿ ಹಕ್ಕಿ ಕೆಳಗೆ ನೋಡಿತು, ಹಳ್ಳ ಕೊಳ್ಳ ಹಸಿರು ಬೆಟ್ಟ ಕಂಡು ಹಾಡಿತು. ಮೇಲ ಮೇಲಕ್ಕೇರಿ ಹಕ್ಕಿ ಕೆಳಗೆ ನೋಡಿತು, ಹಳ್ಳ ಕೊಳ್ಳ ಹಸಿರು ಬೆಟ್ಟ ಕಂಡು ಹಾಡಿತು. ಏನು ಅಂತ, ಏನು ಚಂದ ಗೂಡಿನಾಚೆಗೆ, ಗೂಡು ತೆರೆದು ಹಾರಬೇಕು ನಿತ್ಯ ಬಾನಿಗೆ. ಏನು ಅಂದ, ಏನು ಚಂದ ಗೂಡಿನಾಚೆಗೆ, ಗೂಡು ತೊರೆದು ಹಾರಬೇಕು ನಿತ್ಯ ಬಾನಿಗೆ. ಗೂಡು ತೊರೆದು ಹಾರಬೇಕು ನಿತ್ಯ ಬಾನಿಗೆ. ಗೂಡಿನಿಂದ ಬಾನಿನೆಡೆಗೆ ಹಕ್ಕಿ ಹಾರಿತು, ಹಕ್ಕಿ ಹಾರಿ
ಹಕ್ಕಿ ಹಾರಿತು, ರೆಕ್ಕೆ ಬಡಿದು ಬಡಿದು ಹಕ್ಕಿ ಮೇಲಕ್ಕೇರಿತು. ಗೂಡಿನಿಂದ ಬಾನಿನೆಡೆಗೆ ಹಕ್ಕಿ ಹಾರಿತು, ರೆಕ್ಕೆ ಬಡಿದು ಬಡಿದು ಹಕ್ಕಿ ಮೇಲಕ್ಕೇರಿತು. ರೆಕ್ಕೆ ಬಡಿದು ಬಡಿದು ಹಕ್ಕಿ ಮೇಲಕ್ಕೇರಿತು. ರೆಕ್ಕೆ ಬಡಿದು ಬಡಿದು ಹಕ್ಕಿ ಮೇಲಕ್ಕೇರಿತು. ಅರ್ಥ ಆಯ್ತಲ್ಲ ಮಕ್ಕಳೇ, ಇದಿಷ್ಟು ಈ ಒಂದು ಅವಧಿಗೆ ಸಂಬಂಧಪಟ್ಟಂಥ ನಾವು ವಿವರಣೆಯನ್ನು ತಿಳಿದುಕೊಂಡಿದ್ವಿ. ಹಾಗಾದರೆ ಮಕ್ಕಳೇ, ಈ ಒಂದು ಅವಧಿಯಲ್ಲಿ ನಾವೇನು ಮಾಡಿದ್ವಿ, ಮೂರು ಪ್ಯಾರಾಗಳ ಒಂದು ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಂಡಿದ್ದೀವಿ. ಹಾಗಾದರೆ ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ನೀವೇನು ಮಾಡಬೇಕು, ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥವನ್ನು ನೀವು ತಪ್ಪಿಲ್ಲದಂತೆ ದುಂಡಾಗಿ ನೀವು ಬರಿತಾ ಹೋಗಬೇಕು. ಹಾಗೆ ನಾನು ಈಗ ಹೇಳಿದಂತಹ ಮೂರು ಪ್ಯಾರಾಗಳನ್ನು ನೀವೇನು ಮಾಡಬೇಕು, ಕಂಠಪಾಠವನ್ನು ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಸರಳ ಪದಗಳು, ಈ ಪದ್ಯದಲ್ಲಿರ್ತಕ್ಕಂತಹ ಸಾಲುಗಳು ಯಾವ ರೀತಿ ಇದೆ, ಸರಳ ಪದಗಳನ್ನು ಹೊಂದಿದ್ದಾವೆ. ಅದೇ ರೀತಿ ಈ ಒಂದು ಪದ್ಯ, ಮೂರು ಪ್ಯಾರಾಗಳ ಪದ್ಯವನ್ನು ನೀವು ಏನು ಮಾಡ್ತಾ ಹೋಗಬೇಕು, ಪದ್ಯ ಭಾಗವನ್ನು ನೀವು ಕಂಠಪಾಠ ಮಾಡಬೇಕು. ಮುಂದಿನ ಅವಧಿಯಲ್ಲಿ ಇನ್ನುಳಿದ ಒಂದು ಪದ್ಯದ ಭಾಗವನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಧನ್ಯವಾದಗಳು.